ಸಿಕ್ಕಿ ಕಿತ್ಕೊಂಡಿದ್ ಯಾರು? ಬಿಎಸ್ವೈಗೆ ಜೊಲ್ಲೆ ತಂದ್ರು ಹೊಸ ಟೆನ್ಷನ್. ಸಿಎಂ ಸಿಟ್ಟು, ಜೊಲ್ಲೆ ಮಂತ್ರಿಗಿರಿಗೆ ಕೋಕ್. ಸಂಪುಟ ಸಭೆಯಲ್ಲಿ ರಾಜಾಹುಲಿ ಫುಲ್ ಗರಂ ಆಗಿದ್ರು. ಆಹಾರ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ಬಿಎಸ್ ಯಡಿಯೂರಪ್ಪ ಗರಂ ಆಗಿದ್ರು. ಮಠಗಳಿಗೆ ಅಕ್ಕಿ ಗೋಧಿಯನ್ನ ಕತ್ತರಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಸಾಕಷ್ಟು ಆಕ್ರೋಶಗೊಂಡಿದ್ರು, ಗರಂ ಆಗಿದ್ರು. ಆಹಾರ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ಗರಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪ ಅವರು ಬಿಎಸ್ ಶಶಿಕಲಾ ಜೊಲ್ಲೆ ಅವರ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೇಳಿದ್ರು. ಸಭೆ ಆರಂಭ ಆಗುತ್ತಲೇ ಫುಲ್ ಗರಂ ಆಗಿದ್ರು ಬಿಎಸ್ ಯಡಿಯೂರಪ್ಪ ಅವರು. ಶಶಿಕಲಾ ಜೊಲ್ಲೆಗೆ ಬಿಎಸ್ ಯಡಿಯೂರಪ್ಪ ಫುಲ್ ಕ್ಲಾಸ್ ಅನ್ನ ತಗೊಂಡ್ರು. ಅಕ್ಕಿ ವಿಚಾರದ ವಿವಾದಕ್ಕೆ ರಾಜಾಹುಲಿ ಗರಂ ಆಗಿದ್ದಾರೆ. ಯಾಕೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ, ಇಲ್ಲಿವರೆಗೂ ಏನಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು. ಶಶಿಕಲಾ ಜೊಲ್ಲೆಗೆ ಬಿಎಸ್ವೈ ಫುಲ್ ಕ್ಲಾಸ್ ತಗೊಂಡ್ರು. ಬಿಎಸ್ವೈ ಕೋಪವನ್ನ ನೋಡಿ ಅಲ್ಲಿದ್ದಂತಹ ಸಚಿವರು ಕೂಡ ದಂಗಾದ್ರು. ಜೊತೆಗೆ ಶಶಿಕಲಾ ಜೊಲ್ಲೆ ಕೂಡ ಅಲ್ಲಿ ಕಕ್ಕಾ ಬಿಕ್ಕಿಯಾದ್ರು. ಶಶಿಕಲಾ ಜೊಲ್ಲೆಯ ಮಂತ್ರಿ ಸ್ಥಾನಕ್ಕೂ ಕೊಕ್ಕೆ ಬೀಳುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಂದಷ್ಟು ತಲೆಬಿಸಿಗಳು ಆಲ್ರೆಡಿ ಇದೆ ಬಿಎಸ್ ಯಡಿಯೂರಪ್ಪ ಅವರಿಗೆ, ಈಗ ಮತ್ತೊಂದು ಇಂತಹ ವಿವಾದ ತಲೆಬಿಸಿಗೆ ಕಾರಣ ಆಗತ್ತ? ಬಿಎಸ್ ಯಡಿಯೂರಪ್ಪ ಅವರು ಗಲಾಟೆ ಮಾಡಿದ್ರು ಅಂದ್ರೆ ಒಂದ್ ರೀತಿಯಲ್ಲಿ ಗರಂ ಆದ್ರು. ಅವ್ರು ಕೇಳಿದಂತಹ ಪ್ರಶ್ನೆ ಏನ್ರಿ ಅದು ಅಕ್ಕಿಯ ವಿಚಾರ ಅನ್ನೋದನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಮಠಗಳಿಗೆ ಕೊಡ್ತಾ ಇದ್ದಂತಹ ಅಕ್ಕಿ ಗೋಧಿಯನ್ನ ಯಾಕೆ ನಿಲ್ಸಿದ್ರಿ ಸರ್ಕಾರಕ್ಕೆ, ಈ ಸಂದರ್ಭದಲ್ಲಿ ಕೆಟ್ಟ ಹೆಸರು ಬರಲ್ವಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಗರಂ ಆಗಿ ಮಕ್ಕಳ ಅಕ್ಕಿಯನ್ನ ಕಿತ್ಕೊಂಡಂತಹ ಸರ್ಕಾರ ಅಂತ ಹೇಳಿ ಸರ್ಕಾರಕ್ಕೆ ಹೆಸರು ಬರಲ್ವಾ? ಏನ್ರಿ ಜೊಲ್ಲೆ ಏನದು, ಕೂಡ್ಲೇ ಸರಿ ಮಾಡಿ, ಇಲ್ಲದೆ ಹೋದ್ರೆ ಸರಿ ಇರಲ್ಲ ಅನ್ನುವಂತಹ ಒಂದು ಮಾತನ್ನ ತುಂಬಾ ಜೋರಾಗಿ ಗರಂ ಆಗಿಯೇ ಹೇಳ್ತಾರೆ ಶಶಿಕಲಾ ಜೊಲ್ಲೆಯವರಿಗೆ ಬಿಎಸ್ ಯಡಿಯೂರಪ್ಪ. ಸಿಎಂ ಇಷ್ಟು ಗರಂ ಆಗಿದ್ದಕ್ಕೆ ಕಾರಣ ಯುಟಿ ಖಾದರ್ ಮಾಡಿದಂತಹ ಆರೋಪ. ಸಿದ್ಧಗಂಗಾ ಮಠವೂ ಸೇರಿದಂತೆ ರಾಜ್ಯದ ಹಲವು ಮಠಗಳಿಗೆ ಅನ್ನ ದಾಸೋಹದಡಿ ಕೊಡುವಂತಹ ಅಕ್ಕಿ ಆಗಿರ್ಬೋದು, ಗೋಧಿಯನ್ನ ಕಟ್ ಆಗಿದೆ ಅಂತ ಹೇಳಿ ಆರೋಪವನ್ನ ಯುಟಿ ಖಾದರ್ ಅವರು ಮಾಡಿದ್ರು. ಮೈತ್ರಿ ಸರ್ಕಾರ ಕೊಡ್ತಾ ಇದ್ದ ಅಕ್ಕಿ ಗೋಧಿಗೆ ಬಿಜೆಪಿ ಸರ್ಕಾರ ಕತ್ತರಿ ಹಾಕಿದೆ ಅಂತ ಹೇಳಿ ಖಾದರ್ ದಾಖಲೆಗಳನ್ನ ಕೂಡ ರಿಲೀಸ್ ಮಾಡಿದ್ರು. ಬಿಎಸ್ ಯಡಿಯೂರಪ್ಪ ಅವರ ಈ ಕೋಪಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಯುಟಿ ಖಾದರ್ ಆಹಾರ ಸಚಿವರು ಕೂಡ ಆಗಿದ್ರು. ಮಾಜಿ ಆಹಾರ ಸಚಿವರಾಗಿದ್ದ ಯುಟಿ ಖಾದರ್ ಇವತ್ತು ಒಂದಷ್ಟು ದಾಖಲೆಗಳನ್ನ ರಿಲೀಸ್ ಮಾಡಿದ್ರು. ಅಕ್ಕಿ ಗೋಧಿಗಳನ್ನು ಕಟ್ ಮಾಡಲಾಗಿದೆ, ಮಠ ಮಾನ್ಯಗಳಿಗೆ ಕೊಡ್ತಾ ಇದ್ದಂತಹ ಅಕ್ಕಿ ಗೋಧಿನ ಕಟ್ ಮಾಡುವುದ್ರ ಮೂಲಕ ಫಲಾನುಭವಿಗಳಿಗೆ ಪ್ರಾಬ್ಲಮ್ ಆಗಿದೆ ಅನ್ನುವಂತಹ ದಾಖಲೆ ರಿಲೀಸ್ ಮಾಡಿದ್ರು. ಈ ಸರ್ಕಾರ ಬಂದು ಇವರಿಗೆ ಇನ್ನಷ್ಟು ಜಾಸ್ತಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಕಾರ್ಯಕ್ರಮ ವಹಿಸಬೇಕು ಹೊರತು ಇವರು ಇದನ್ನು ಕೂಡ ಬಂದ್ ಮಾಡಿದ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಏನಂತ ತೋರಿಸ್ತದೆ. ಇವತ್ತು ನಾವು ಇಡೀ 494 ಸಂಸ್ಥೆಗಳು ರಾಜ್ಯದಲ್ಲಿ ಸುಮಾರು 41,000 ಇವತ್ತು ಮಕ್ಕಳಿಗೆ, ವೃದ್ಧರಿಗೆ, ತಾಯಂದಿರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರ ಇವತ್ತು ವಂಚಿತವನ್ನು ಮಾಡಿದೆ. ಅವ್ರು ನಮ್ಮ ಅವ್ರು ಇವತ್ತು ಆ ಸಂಸ್ಥೆಯಲ್ಲಿ ಕಲಿಯೋರು ನಮ್ಮ ಇದು ಎರಡು ತಿಂಗಳಿಂದ ಇವತ್ತು ಇವತ್ತು ರದ್ದಾಗಿದೆ. ನಮ್ಮ ದಾಖಲೆ ಪ್ರಕಾರ ಸಿದ್ಧಗಂಗಾ ಮಠದ ಮಕ್ಕಳಿಗೆ ಸುಮಾರು 7,000 ಮಕ್ಕಳಿಗೆ ತಿಂಗಳಿಗೆ 70,000 ಅಕ್ಕಿ, 35,000 ಗೋಧಿ. ಇವತ್ತು ಸರ್ಕಾರ ಇವತ್ತು ಅವ್ರಿಗೆ ಇಷ್ಟೆಲ್ಲ ಅವ್ರ ಕೆಲಸ ಮಾಡಿ, ಇಷ್ಟೆಲ್ಲ ದೊಡ್ಡ ಮಠ, ಇಷ್ಟೆಲ್ಲ ಅವರ ಆರೋಗ್ಯಕ್ಕೆ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಊಟ ವಿಚಾರ ಮತ್ತು ಮಾಡುವಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಸಹಕಾರ ಇವತ್ತು ಕೊಡುವಂಥದ್ದು. ಇವತ್ತು ನಾವು ಕೊಟ್ಟಂಥ 10 KG ಒಬ್ಬರು ತಿಂಗಳಿಗೆ ಸಾಕಾಗುವುದಿಲ್ಲ, ಅದು ಹೆಚ್ಚುವರಿ ಅವರೇ ಆಗ್ತಾರೆ. ಇದು ಸರ್ಕಾರ ನಮಗೆ ನಡೆಸಲಿಕ್ಕೆ ಆಗುವುದು, ಇಷ್ಟು ದೊಡ್ಡ ಸಂಸ್ಥೆಗಳನ್ನು ನಮಗೆ ಪ್ರಾರಂಭ ಮಾಡಲಿಕ್ಕೆ ಆಗುವುದಿಲ್ಲ. ಆ ಮಾಡುವವರಿಗೆ ನಾವು ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ತಂದಾಗ ಇದನ್ನು ಇವರು ರದ್ದುಪಡಿಸ್ತಾರಲ್ಲ, ಅದಕ್ಕೆ ಇದು ಮಾನವೀಯತೆ ಮತ್ತು ಕರುಣೆ ಇಲ್ಲದಂಥ ಸರ್ಕಾರ. ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಮತ್ತೆ ಅದನ್ನು ಘೋಷಿಸುವಂಥ ಕೆಲಸ ಮಾಡಿ ಯಾರೆಲ್ಲ ಉಚಿತ ಊಟ ವಸತಿ ಕೊಡುವಂಥ ಸಂಸ್ಥೆಗಳಿಗೆ ಇವತ್ತು ಈ ರೀತಿ ಆ ದಾಸೋಹ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೇಳಬೇಕು ಬಯಸ್ತೇನೆ. ಯುಟಿ ಖಾದರ್ ಹೀಗೆ ಆರೋಪ ಮಾಡ್ತಾನೆ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟರು. ದಾಸೋಹ ಕಡಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೀವಿ ಅಂತ ಹೇಳಿ News 18 ಕನ್ನಡಕ್ಕೆ ಹೇಳಿದರು. ಕಲ್ಯಾಣ ಯೋಜನೆ ಅಂತ, ನಾರ್ಕನಿಕೇತನ್ ಕಲ್ಯಾಣ ಯೋಜನೆ ಅಂತೇಳಿ ವೆಲ್ಫೇರ್ ಸ್ಕೀಮ್ ಅಂತ ಮಾಡಿದ್ದಾರೆ ಇದು. ಅದರಿಂದ ಅನಾಥಾಶ್ರಮಗಳಿಗೆ, ಇಂಥ ಕುಟೀರಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಇವಕ್ಕೆಲ್ಲ ಕೊಟ್ಕೊಂಡು ಬರ್ತಾ ಇದ್ರು. ಅದನ್ನು ನಿಲ್ಲಿಸಿದ್ದಾರೆ. ಅದನ್ನು ನಾವು ಕೂಡ ಇದು ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಪತ್ರ ಬರೀಬೇಕು ಅಂತ ಮಾಡ್ತಾ ಇದ್ದೀವಿ. ನಾವು ಈಗ ತುಂಬ ತೊಂದರೆ ಆಗ್ತಾ ಇದೆ. ಅದರಿಂದ ಬೇರೆ ಬೇರೆ ಮಠಗಳಿಗೂ ತುಂಬ ಪಾಪ ಅವರೆಲ್ಲ ಭಾರ ಕೇಳ್ಕೊಳ್ತಾ ಇದ್ದಾರೆ ಎಲ್ಲ, ಅವರೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ. ಅದರಿಂದ ಆ ಬಗ್ಗೆ ನಮಗೆ ಮುಂದೆ ಇದು ಯೋಜನೆ ಸಬ್ಸಿಡಿ ಕೊಟ್ಟರೆ ಅಥವಾ ಉಚಿತವಾಗಿ ಏನು ಕೊಡ್ತೀವಿ ಅದನ್ನೇ ಮುಂದುವರಿಸಿದೆ. ಇಲ್ಲ ಅದು ಆಗದೆ ಹೋದರೆ ನಮಗೆ ಏನು ಸಬ್ಸಿಡಿ ದರದಲ್ಲಿ ಕೊಡ್ತೀರ ಅದರಾಗೆ ಕೊಟ್ಟರು ನಮಗೆ.
ಯುಟಿ ಖಾದರ್ ಮಾಡಿದ ಆರೋಪ. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವೆ ಶಶಿಕಲಾ ಜಿಲ್ಲೆಗೆ ಇರಿಸು ಮುರಿಸನ್ನ ತಂತು. ಕೂಡಲೇ ಪ್ರೆಸ್ ಮೀಟ್ ಮಾಡಿ ಖಾದರ್ ಆರೋಪಗಳನ್ನ ಅಲ್ಲಗಳೆದರು. ನಾವು ಬಂದ ಮೇಲೆ ನಿಲ್ಲಿಸಿರುವಂತಹ ಕಾರ್ಯಕ್ರಮ ಅಲ್ಲ ಇದು, ಕಳೆದ ಸರ್ಕಾರದಲ್ಲೇ ನಿಂತು ಹೋಗಿರುವಂತಹ ಕಾರ್ಯಕ್ರಮ ಇದು. 464 ಸಂಸ್ಥೆಗಳಿತ್ತು, ಅದರಲ್ಲಿ 183 ಸಂಸ್ಥೆಗಳು ನಮ್ಮ ಸರ್ಕಾರದಿಂದ ನಡೆಸ್ತಕ್ಕಂಥ, ಫುಲ್ಲಿ ಸರ್ಕಾರದಿಂದ ನಡೆಸ್ತಕ್ಕಂಥ ಸಂಸ್ಥೆಗಳು ಇದ್ದಾವೆ. ಮೊನ್ನೆ ಈಗ 15 ದಿವಸದಿಂದನೇ ನಾನು ಅದನ್ನು ಫೈಲನ್ನು ತರಿಸ್ಕೊಂಡು, ಈ ಒಂದು 12,50,00,000 ರೂಪಾಯಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾಡಬಹುದು ಅಂಥೇಳಿ ನಾನು ಅದಕ್ಕೆ ಸೈನ್ ಹಾಕಿ ಈಗಾಗಲೇ ಮುಖ್ಯಮಂತ್ರಿಯವರ ಹತ್ರ ಇನ್ನೂ ಚರ್ಚೆ ಆಗಿಲ್ಲ. ಯಾಕಂದರೆ ಈಗ ಈ ಸಚಿವ ಸಂಪುಟ ವಿಸ್ತರಣೆ ಅದು ಇರೋದ್ರಿಂದ ನಾನು ಇವತ್ತು ಮೊನ್ನೆ ಎಲ್ಲ ಚರ್ಚೆ ಮಾಡೋಕ್ಕಾಗಲಿಲ್ಲ. ಅದನ್ನು ಅವ್ರ ಗಮನಕ್ಕೆ ಇವತ್ತು ಕ್ಯಾಬಿನೆಟಲ್ಲಿ ತರ್ತೀನಿ. ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಒಂದು ಉಳಿದಂಥ 281 ಸಂಸ್ಥೆಗಳಿಗೂ ಕೂಡ ನಾವು ಕೊಡುವಂಥ ಕಾರ್ಯ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಇದು ನಾವು ಬಂದ ಮೇಲೆ ನಿಲ್ಲಿಸಿರುವಂಥ ಕಾರ್ಯಕ್ರಮ ಅಲ್ಲ ಇದು, ಕಳೆದ ಸರ್ಕಾರದಲ್ಲೇ. ಕೇವಲ ಸಿದ್ಧಗಂಗಾ ಮಠ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಈ ಒಂದು ದಾಸೋಹಕ್ಕೆ ಕೊಡುವಂತಹ ಅಕ್ಕಿ ಗೋಧಿಯನ್ನ ಕತ್ತರಿಸಲಾಗಿದೆ ಅನ್ನುವ ಆರೋಪ ಇದೆ. ಆದರೆ ಆದಿಚುಂಚನಗಿರಿ ಮಠ, ಸುತ್ತೂರು ಮಠ, ನಂಜನಗೂಡಿನ ಬಸವೇಶ್ವರ ಬಾಯ್ಸ್ ಹಾಸ್ಟೆಲ್ ಸೇರಿದಂತೆ ಎಲ್ಲಾ ಮಠಗಳಿಗೂ ಕೊಡುವ ಅಕ್ಕಿ ಗೋಧಿಯಲ್ಲಿ ಕಟ್ ಮಾಡಲಾಗಿದೆ ಆರೋಪದ ಬೆನ್ನ ಹಿಂದೆಯೇ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ. ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳು ಆದ್ಮೇಲೆ ನಾಳೆಯಿಂದಲೇ ಅಕ್ಕಿ ಗೋಧಿ ಪೂರೈಕೆಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ನಾಳೆಯಿಂದಲೇ ಮಠ ಮಾನ್ಯಗಳಿಗೆ ಅಕ್ಕಿ ಗೋಧಿಯ ವಿತರಣೆ ಆಗಬೇಕು ಅಂತ ಹೇಳಿ ವಿವಾದದ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ಘೋಷಣೆಯನ್ನ ಮಾಡಿದ್ದಾರೆ. ಯಾವಾಗ ಈ ಒಂದು ಆರೋಪವನ್ನ ಯುಟಿ ಖಾದರ್ ದಾಖಲೆ ಸಮೇತವಾಗಿ ಮಾಡಿದ್ರು, ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಶಶಿಕಲಾ ಜಿಲ್ಲೆ ಅವರ ಹತ್ರ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಆ ನಂತರ ನೇರವಾಗಿ ಘೋಷಣೆ ಮಾಡಿದ್ದಾರೆ, ಎಷ್ಟೇ ಆರ್ಥಿಕ ಭಾರ ಆದರೂ ಕೂಡ ಅಕ್ಕಿ ಗೋಧಿ ಪೂರೈಕೆ ಮಾಡಲೇಬೇಕು, ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು, ಏನೇ ಅಡೆತಡೆ ಇದ್ರೂ ಕೂಡ ಅದನ್ನ ಬಗೆಹರಿಸಲಾಗುವುದು ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಯಾರ ಅಚಾತುರ್ಯ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಸೈಲೆಂಟ್ ಆಗಿದ್ರು. ಈಗ ಇಡೀ ರಾಜ್ಯದಲ್ಲಿ ಮಠ ಮಂತ್ರಿಗಳಿಗೆ ಏನು ಅಕ್ಕಿ ಕೊಡ್ತಾ ಇತ್ತು ಅದೆಲ್ಲವನ್ನ ನಾಳೆಯಿಂದ ಕೊಡಕ್ ಶುರು ಮಾಡ್ತೇವೆ. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೇವೆ, ನಮ್ಗೆ ಆರ್ಥಿಕ ಭಾರ ಬಿದ್ದರೂ ಪರವಾಗಿಲ್ಲ. ಮೊದಲಿದ್ದಂತೆ ಅಕ್ಕಿ ಗೋಧಿ ವಿತರಣೆ ಮಾಡ್ತಾ ಇದ್ದು ನಾಳೆಯಿಂದ ಸಪ್ಲೈ ಮಾಡೋಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ನಮ್ದು ಏನಾದರೂ ತಡೆ ಇದ್ರೆ ಅದನ್ನು ವಿತ್ಡ್ರಾ ಮಾಡಿ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಯುಟಿ ಖಾದರ್ ಅವರು ದಾಖಲೆ ಸಮೇತ ಆರೋಪವನ್ನ ಮಾಡಿದ್ರು, ಸಾಕಷ್ಟು ಮಠಮಾನ್ಯಗಳಿಗೆ ಕೊಡ್ತಾ ಇದ್ದ ಅಕ್ಕಿ ಗೋಧಿಯನ್ನ ಕಟ್ ಮಾಡಲಾಗಿದೆ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರು ಪಟ್ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ, ಇಲ್ಲ ಅದು ಮೈತ್ರಿ ಸರ್ಕಾರ ಇದ್ದಾಗಲೇ ಕಟ್ ಆಗಿದೆ ಅಂತ ಹೇಳಿದ್ರು. ಬಟ್ ಬಿಎಸ್ ಯಡಿಯೂರಪ್ಪ ಅವರು ಗರಂ ಆಗೋದಕ್ಕೆ ಏನ್ ಕಾರಣ, ಮತ್ತೆ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡುವಂತಹ ಭರವಸೆಯನ್ನ ಹಾಗಾದ್ರೆ ಕೊಟ್ಟಿದ್ದಾರ? ಇನ್ನೊಂದ್ ಕಡೆ ಸಿದ್ಧಗಂಗಾ ಶ್ರೀಗಳು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ಇದು ನಿಂತು ಹೋಗಿದೆ ಅಂತ ಹೇಳಿ, ಏನಾಗಿದೆ ಒಟ್ಟಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ ಜೈನ್, ಇಸ್ವಿ 2017 ಬಜೆಟ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಂಥವ್ರು ಯುಟಿ ಖಾದರ್ ಅವರು, ಕೇಂದ್ರ ಕೊಡ್ತಕ್ಕಂತ ಅಕ್ಕಿಯಲ್ಲಿ ವೆಲ್ಫೇರ್ ಕಮಿಷನ್ ಅಂದ್ರೆ ಅದರಲ್ಲಿ 5% ಅಕ್ಕಿಯನ್ನ ಇಂಥ ಸಂಸ್ಥೆಗಳಿಗೆ ಅಂದ್ರೆ ವೃದ್ಧರು, ಬುದ್ಧಿಮಾಂದ್ಯರು, ವಸತಿ ಶಿಕ್ಷಣ ಸಂಸ್ಥೆ ನಡೆಸುವಂಥವರು ಮತ್ತು ನಿರಾಶ್ರಿತರಿಗೆ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತು. ಅವತ್ತು ಬಜೆಟ್ನಲ್ಲಿ ಕೂಡ ಅಲೋಕೇಶನ್ ಆಯಿತು. ಅಂತೆಯೇ 2017 ಒಟ್ಟು 41,000 ಫಲಾನುಭವಿಗಳಿಗೆ ಈ ಅಕ್ಕಿ, 10 ಕೆಜಿ ಅಕ್ಕಿ ಮತ್ತು 5 ಕೆಜಿ ಗೋಧಿ ಹೋಗ್ತಿತ್ತು. ತಲಾ ಒಬ್ಬರಿಗೆ 10 ಕೆಜಿ ಅಕ್ಕಿ ಮತ್ತು 5 ಕೆಜಿ ಗೋಧಿ ಕೂಡ ಕೊಡಲಾಗ್ತಿತ್ತು. ಅಲ್ಲದೆ ಇಲ್ಲಿವರೆಗೂ ಕೂಡ ಅದನ್ನ ಅಚ್ಚುಕಟ್ಟಾಗಿ 41,000 ಫಲಾನುಭವಿಗಳಿಗೆ ಕೊಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಪ್ರಮುಖ ಮಠಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ 7,000 ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಸರ್ಕಾರ ಅಕ್ಕಿಯನ್ನು ಕೊಡ್ತಿತ್ತು. ಆದರೆ ಕಳೆದ 2 ತಿಂಗಳ ಹಿಂದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಈ ಅಕ್ಕಿಯನ್ನ ಕಡಿತವನ್ನು ಗೊಳಿಸಲಾಯಿತು. ಒಟ್ಟಾರೆ ಸರ್ಕಾರಕ್ಕೆ ವಾರ್ಷಿಕವಾಗಿ 12,50,000,000 ಖರ್ಚು ಬರುವಂತಹ ಈ ಒಂದು ದಾಸೋಹ ಯೋಜನೆ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ಈ ದಾಸೋಹ ಯೋಜನೆಯನ್ನ ಈ ಬಿಜೆಪಿ ಸರ್ಕಾರ ಕಳೆದ 2 ತಿಂಗಳ ಹಿಂದೆ ಏನು ನಿಲ್ಲಿಸಿತ್ತು. ಈ ಸಂಬಂಧಪಟ್ಟಕ್ಕೆ ದಾಖಲೆ ಸಮೇತ ಇವತ್ತು ಮಾಜಿ ಆಹಾರ ಸಚಿವರಾಗಿದ್ದಂಥ ಯುಟಿ ಖಾದರ್ ಅವರು ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಸರ್ಕಾರ ಕಡಿತ ಮಾಡತಕ್ಕಂಥ ಅಕ್ಕಿಯ ಸಂಬಂಧಪಟ್ಟಕ್ಕೆ ಮತ್ತು ಮಠ ಮಾನ್ಯಗಳಿಗೆ ಅಕ್ಕಿಯನ್ನು ನಿಲ್ಲಿಸಿರುವ ಸಂಬಂಧಪಟ್ಟಕ್ಕೆ, ದಾಸೋಹ ಅಂತ ಮಹತ್ವದ ಯೋಜನೆಯನ್ನೇ ನಿಲ್ಲಿಸಿರುವ ಸಂಬಂಧಪಟ್ಟಕ್ಕೆ ಗರಂ ಆಗಿ ಸರ್ಕಾರದ ವಿರುದ್ಧ ದಾಖಲೆ ಸಮೇತ ಆರೋಪವನ್ನು ಮಾಡಿದರು. ಆರೋಪದ ಬೆನ್ನಲ್ಲಿ ಶಶಿಕಲಾ ಜೊಲ್ಲೆಯವರು ಇದು ಏನು ಈ ಹಿಂದಿನ ಸರ್ಕಾರದ ಒಂದು ಸರ್ಕಾರ ಕಡಿತ ಮಾಡಿದೆ ಅಂತೇಳಿ ಸುಳ್ಳು ಒಂದು ಮಾಹಿತಿಯನ್ನು ಕೊಟ್ಟರು. ಈ ಸಂಬಂಧಪಟ್ಟ
ಮಟ್ಟಕ್ಕೆ ಮತ್ತೆ ಯುಟಿ ಖಾದರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಳೆದ 2 ತಿಂಗಳ ಹಿಂದಷ್ಟೇ ಇದ್ರು ಈ ಒಂದು ದಾಸೋಹವನ್ನು ನಿಲ್ಲಿಸಿರುವಂತದ್ದು ಅಂತೇಳಿ ಮತ್ತೆ ಅವರಿಗೆ ತಿರುಗೇಟನ್ನು ಕೊಟ್ಟರು. ತಿರುಗೇಟಿನ ಬೆನ್ನಲ್ಲಿ ಎಲ್ಲ ಒಂದು ಕಡೆ ಇದು ಸೂಕ್ಷ್ಮವಾದ ವಿಚಾರ ಆಗಿರುವಂಥದ್ದು. ಪ್ರಮುಖವಾಗಿ ಸಿದ್ಧಗಂಗಾ ಮಠ, ಸುತ್ತೂರು ಮಠ ಮತ್ತು ಆದಿಚುಂಚನಗಿರಿ ಮಠದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಹಕ್ಕಿಯಲ್ಲೇ ಕಡಿತವನ್ನು ಮಾಡಿರುವುದು ಮತ್ತು ರಾಜ್ಯಾದ್ಯಂತ ಒಟ್ಟಾರೆ 464 ಈ ಸಂಸ್ಥೆಗಳಿಗೆ ಈ ಒಂದು ದಾಸೋಹವನ್ನು ಕಟ್ ಮಾಡಿರುವಂಥದ್ದು, 41,000 ಫಲಾನುಭವಿಗಳಿಗೆ ಕಟ್ ಮಾಡಿರುವಂಥದ್ದು, ಇಲ್ಲೊಂದು ಕಡೆ ಸರ್ಕಾರಕ್ಕೆ ಇದು ದೊಡ್ಡ ವಿವಾದವಾಗಿ ಪರಿಣಮಿಸಿತು ಮತ್ತು ಇದು ಎಲ್ಲೊಂದು ಕಡೆ ವಿವಾದಾತೀತ ಅಂದ್ರೆ ವಿವಾದ ಉಳ್ಳಂತ ಒಂದು ನಿರ್ಧಾರ ಆಗಿತ್ತು. ಹಾಗಾಗಿ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡ್ರು. ನಂತರ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವೆ ಆಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ವಿರುದ್ಧ ಮುಖ್ಯಮಂತ್ರಿ ವಾಗ್ದಾಳಿಯನ್ನು ನಡೆಸಿದ್ರು. ನೀವು ಇಂಥ ನಿರ್ಧಾರವನ್ನು ಕೈಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಮತ್ತು ಯಾಕೆ ಗಮನಕ್ಕೆ ಬಂದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಬಳಿಕ ಸ್ವತಃ ಮುಖ್ಯಮಂತ್ರಿಯವರೇ ಖುದ್ದು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು. ನಾಳೆಯಿಂದಲೇ ಈ ದಾಸೋಹವನ್ನು ಮುಂದುವರಿಸಲಾಗುವುದನ್ನು ಮುಖಾಂತರ ವಿವಾದಕ್ಕೆ ತೆರಳಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಯಾಕೆ ಇಂಥ ಒಂದು ವಿವಾದ ಆಗುವಂತಹ ತೀರ್ಮಾನ ತೆಗೆದುಕೊಳ್ತು ಮತ್ತು ಇದರ ಹಿಂದೆ ಯಾರಿದ್ದಾರೆ ಎಂದು ಸದ್ಯದ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಕೂಡ ಈ ಇದಕ್ಕೆ ಯಾರೆಲ್ಲ ಕಾರಣ ಅಂತೇಳಿ ಆಂತರಿಕವಾಗಿ ತನಿಖೆ ಮಾಡಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಾಟೀಲ್ ಡೀಟೇಲ್ಸ್ಗೆ. ಒಂದು ಚಿಕ್ಕ ಬ್ರೇಕ್ ತರೋಣ. ಬ್ರೇಕ್ ಆದ್ಮೇಲೆ ಕೇಸರಿ ಟೀಮ್ ಅಲ್ಲೂ ಈಗ ಮೂಲ ವರ್ಸಸ್ ವಲಸಿಗ ಅನ್ನುವಂತಹ ಗೊಂದಲಗಳು ಜೊತೆಗೆ ವಿವಾದಗಳು ಕೂಡ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ, ನೋಡೋಣ ಬ್ರೇಕ್ ಆದ್ಮೇಲೆ. ಕೇಸರಿ ಟೀಮ್ ಅಲ್ಲೂ ಮೂಲ ವರ್ಸಸ್ ವಲಸಿಗ, ಸೈನಿಕ ಅಂದೋರಿಗೆ ಗೂಳಿ ಗುಟೂರ್, 192 ಸೀಕ್ರೆಟ್ ಬಲ್ಲೋರ್ ಯಾರು? ಬಿಎಸ್ವೈ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ, ಗೊಂದಲ ಊಹಾಪೋಹಗಳೆಲ್ಲವೂ ಕೂಡ ಈಗ ತೆರೆ ಬಿದ್ದಿದೆ. ಸಂಪುಟ ಪುನಾರಚನೆ ಮಾಡಲ್ಲ, ವಿಸ್ತರಣೆ ಮಾತ್ರ ಅಂತ ಹೇಳಿ ಖುದ್ದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಸ್ಪಷ್ಟನೆಯನ್ನ ಕೊಡುವ ಪ್ರಯತ್ನ ಮಾಡಿದ್ದಾರೆ, ಯು ಟರ್ನ್ ಹೊಡೆದಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಯಾಕಂದ್ರೆ ಸಂಪುಟ ಪುನಾರಚನೆ ಇಲ್ಲವೇ ಇಲ್ಲ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ. ಎಲ್ಲಾ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ. ಯಾವುದೇ ರೀತಿಯಲ್ಲೂ ಕೂಡ ಸಂಪುಟ ಪುನಾರಚನೆ ಮಾಡಲ್ಲ, ವಿಸ್ತರಣೆ ಮಾತ್ರ. ಸಚಿವ ಸಂಪುಟ ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಚಿವರು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ, ಹೈಕಮಾಂಡ್ ಮುಂದೆ ವಿಸ್ತರಣೆಯ ಪ್ರಸ್ತಾಪ ಮಾತ್ರ ಮಾಡಿರೋಂತ ಹೇಳಿ ಯಾರ್ಯಾರು ಈ ತರದ ಒಂದು ರೀತಿಯ ಆತಂಕಕ್ಕೆ ಒಳಗಾಗಿದ್ರು ಆತಂಕವನ್ನ ದೂರ ಕಳೆಯುವ ಪ್ರಯತ್ನ ಮಾಡಿದ್ದಾರೆ. ಇನ್ನು 6 ತಿಂಗಳ ತನಕ ಯಾವುದೇ ಪುನಾರಚನೆ ಇಲ್ಲ, 6 ತಿಂಗಳ ಬಳಿಕ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ತಾ ಇರುವಾಗಲೇ ಕೇಸರಿ ಟೀಮ್ನಲ್ಲಿ ಮೂಲ ಮತ್ತು ವಲಸಿಗರ ಫೈಟ್ ಜೋರಾಗಿದೆ. ಎಲ್ಲರ ಟಾರ್ಗೆಟ್ ಇರೋದು ಸಿಪಿ ಯೋಗೀಶ್ವರ್. ಸೋತಿರೋ ಸಿಪಿ ಯೋಗೀಶ್ವರ್ಗೆ ಮಂತ್ರಿ ಸ್ಥಾನ ಕೊಡೋದಕ್ಕೆ ಬಿಜೆಪಿ ಶಾಸಕರಲ್ಲೇ ಅಪಸ್ವರ ಕೇಳಿ ಬಂದಿದೆ. ಇನ್ನೊಂದ್ ಕಡೆ ಅಣ್ಣ ಅಂದ್ರು ಧಮಕಿ ಹಾಕಿದ್ರು, ಅಣ್ಣ ನಿಮ್ಮಣ್ಣ ಅದು ನನಗಲ್ಲ, ಅಣ್ಣ ಅಂದವರಿಗೆ ಗೂಳಿ ಗುಟೂರನ್ನ ಹಾಕಿದೆ. ಇದು ಹೊನ್ನಾಳಿ ಗೂಳಿ ಗುಟೂರ್ ಹಾಕಿರುವ ಸುದ್ದಿ ಸಿಪಿ ಯೋಗೀಶ್ವರ ಲಾಬಿಯನ್ನ ಮಾಡಲಾಯ್ತಾ, ರೇಣುಕಾಚಾರ್ಯಗೆ ಫೋನ್ ಮಾಡಿ ಧಮಕಿಯನ್ನ ಹಾಕಲಾಯ್ತಾ? ರೇಣುಕಾಚಾರ್ಯ ಇದ್ರ ಬಗ್ಗೆ ಹೇಳಿದ್ದೇನು? ನಿನ್ನೊಬ್ರು ಅವ್ರ ಕಡೆ ನನಗೆ ಕರೆ ಮಾಡಿದ್ರು ನಂಬಳಿದೆ ಅಂತ, ರಾತ್ರಿ 8:30 ಏನಣ್ಣ ನಮ್ಮ ಅಣ್ಣನ ವಿರುದ್ಧ ನೀವೆಲ್ಲ ಮಾತಾಡ್ತೀರಿ ಅಂತ ಸಭೆ ಸೇರ್ತೀವಿ. ಯಾವ ಅಣ್ಣಪ್ಪ ನಿಮ್ಮ ಅಣ್ಣ ಯಾರು ಅಂದೆ. ಹೆಸರು ನಾನೇ ಇಲ್ಲಿ ಹೆಸರು ಹೇಳಲ್ಲ, ನಿಮ್ಮ ಅಣ್ಣನ ವಿರುದ್ಧ ನಮ್ಮದು ಹೋರಾಟ ಅಲ್ಲಪ್ಪ, ನಾವೆಲ್ಲ ಒಟ್ಟಾಗಿ ಗೆದ್ದಂತರು ಕೊಡಬೇಕು ಅಂತಿದ್ವಿ. ಏನಣ್ಣ ಸರ್ಕಾರ ನಮ್ಮ ಅಣ್ಣಿಂದ ಬಂದಿದೆ ಸರ್, ನೀವು ಪೊಲಿಟಿಕಲ್ ಸೆಕ್ರೆಟರಿ ಮುಖ್ಯಮಂತ್ರಿಯಾಗಿ ನಮ್ಮ ಅಣ್ಣಿಂದಲೇ ಆಗಿದೆ ಅಂದ. ಅದಕ್ಕೆ ನಾನು ಹೇಳಿದೆ, ಆಯ್ತಪ್ಪ ಹೊನ್ನಾಳಿ ಕ್ಷೇತ್ರದಲ್ಲಿ ನಿಮ್ಮ ಅಣ್ಣನ ಪ್ರಭಾವದಿಂದ ನಾನು MLA ಆಗಿದ್ದೀನಿ, ಏನಪ್ಪ ಕೇಳು ಅಂದೆ. ಅಣ್ಣ ನಿನ್ನೂ ಮಂತ್ರಿ ಮಾಡ್ತೀವಿ, ನನ್ನೇನು ಮಂತ್ರಿ ಮಾಡ್ತೀವಿ. ನಾನು ಹೇಳಿದೆ ನೀನು ನನ್ನ ಮಂತ್ರಿ ಮಾಡಿಸೋದು ಬೇಡ, ನನ್ನ ಕ್ಷೇತ್ರ ಜನ ನನ್ನ ಗೆಲ್ಸೇರೆ ನಮ್ದು ಏನು ಅದನ್ನು ಮಾತಾಡ್ಬೇಕು ಮಾತಾಡ್ತೀವಿ. ಅದು ಈ ರೀತಿ ನನಗೆ ಕರೆ ಮಾಡ್ಬೇಡ ಅಂತ ನಿನ್ನ ಹೇಳಿದೆ. ಸರ್ಕಾರ ಬಂದಿದೆ ಅಂದರೆ ಯಡಿಯೂರಪ್ಪನವ್ರ ನಾಯಕತ್ವ BJP ಮೋದಿ ಅಮಿತ್ ಶಾ. ಇದೇ ಹಾಲಲ್ಲಿ ಮೀಟಿಂಗ್ ಸೇರಿದ್ದ ರಾಜುಗೌಡರದ್ದು ಕೂಡ ಇದೇ ವಾದ. ನಾವು ಎಷ್ಟು ಜನ ಹೈದರಾಬಾದ್ ಕರ್ನಾಟಕದಾಗ ಇದ್ದೀವಿ, ಎಲ್ಲರೂ ಆಕಾಂಕ್ಷಿಗಳಿದ್ದೀವಿ. ಯಾರು ಯಡಿಯೂರಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು ಯಾರಿಗೆ ಮಾಡ್ತಾರೆ ನಾವೆಲ್ಲರೂ ಒಂದಾಗಿ ಖುಷಿಯಾಗಿ ಹೋಗ್ತೀವಿ. ನಿಮ್ಮ ಹತ್ರ ನಿಮ್ಮ ರೂಪ ಬಂದು ನಮ್ಮ ಮನಸ್ಸಿನಾಗ ಎಲ್ಲರೂ ನೀವು ಇಲ್ಲೂ ಒಂದು ಐಡಿಯಾ ಕೊಟ್ಟರೆ ನಾವೇನು ಮಾಡಮ್ರೆ, ನಾವು ಆ ಥರ ಯಾವುದಿಲ್ಲ, ಬ್ಲ್ಯಾಕ್ ಮೇಲಿಂಗ್ ನಾವು ಹೇಳೋಂಗಿಲ್ಲ. ನಾವೇನಿದ್ರು BJP ಕಾರ್ಯಕರ್ತ ಇದೆ, BJP ಪರ BJPಗೋಸ್ಕರ ಇಷ್ಟೆಲ್ಲ ಆಗುವಾಗಲೇ ಮತ್ತೊರ್ವ ಶಾಸಕ ಗೂಳಿಹಟ್ಟಿ ಶೇಖರ್ ಸಿಪಿ ಯೋಗೇಶ್ವರ್ ಪರ ಲಾಬಿ ಮಾಡ್ತಿದ್ದಾರೆ. ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಜೊತೆ ಗೂಳಿಹಟ್ಟಿ ಶೇಖರ್ ಮಾತಾಡಿದ್ದಾರೆ, ನೋಡೋಣ.
ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಬಿಜೆಪಿ ಒಂದು ಸರ್ಕಾರದ ವಿಚಾರದಲ್ಲಿ ಸಂಪುಟ ವಿಸ್ತರಣೆ ಅಂತ ಬಂದಾಗ ಸಾಕಷ್ಟು ಅಸಮಾಧಾನಗಳು ಭುಗಿಲೆದ್ದಿದೆ. ಈ ಒಂದು ಸಂದರ್ಭದಲ್ಲಿ ಯೋಗೀಶ್ ಅವರ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ, ಮತ್ತು ತಾವು ಕೂಡ ಹಿರಿಯಿದ್ರಿ, ಹಿಂದೆ ಸಚಿವರು ಕೂಡ ಆಗಿದ್ರಿ, ಮತ್ತೇನಾದರೂ ತಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಏನಾದರೂ ಹೇಳ್ತೀರಾ? ಖಂಡಿತ, ನಾನು ಹಿಂದೆ ಆಗಲೇ ಹೇಳ್ತಾ ಇದ್ದೆ, ನಾವು ಮಂತ್ರಿ 2008 ಅನ್ಯಾಯ ಆಗಿದೆ, ಈಗ ಅವಕಾಶ ಮಾಡಿಕೊಡಿ ಅಂತೇಳಿ. ಬಟ್ ಈಗಿನ ಪರಿಸ್ಥಿತಿ ನಾವು ನೋಡಿದಾಗ ಇರುವಂಥವ್ರಿಗೆ ಅವಕಾಶ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಒಂದು ರೀತಿ ಯೋಚನೆ ಮಾಡಿ ಸದ್ಯಕ್ಕೆ ಕೆಲಸ ಕ್ಷೇತ್ರಗಳಲ್ಲಿ ಕೆಲಸ ಆದರೆ ಸಾಕು, ನಮ್ಮ ಸರ್ಕಾರ ಇದ್ದರೆ ಸಾಕು, ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಕೆಲಸ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಒಂದು ರೀತಿ ಆಸೆಯಿಂದ ಕೈಬಿಟ್ಟಿದ್ದೀವಿ ಮಂತ್ರಿ ಆಸೆಯಿಂದ. ಯಾರ್ಯಾರು ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ತೆರೆಯಿಂದ ಕೆಲಸ ಮಾಡಿದ್ದಾರೆ, ಅಂಥವ್ರಿಗೆ ಮಂತ್ರಿಗಳು ಮಾಡೋದ್ರಿಂದ ಅವ್ರು ಸೋತಿರಲಿ ಅಥವಾ ಗೆದ್ದಿರಲಿ, ಅಂಥವ್ರಿಗೆ ಮಂತ್ರಿ ಮಾಡೋದ್ರಿಂದ ತಪ್ಪಿಲ್ಲ ಅನ್ನೋ ಭಾವನೆ ನಂದು. ಹಾಗೇ ಯೋಗೀಶ್ ಅವ್ರಿಗೆ ಹೆಸರು ಕೇಳಿಬರ್ತದೆ, ಟಿ ವಿನಲ್ಲಿ ನೋಡ್ತಾ ಇದ್ದೀವಿ, ಅವ್ರಿಗೆ ಕೊಡೋದ್ರಿಂದ ಏನು ತಪ್ಪೇನಿಲ್ಲ, ಯಾಕಂದರೆ ತೆರೆಯಿಂದ ಕೆಲಸ ಮಾಡೋದಂಥವ್ರು, ಈ ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾಗಿರುವಂಥವ್ರು, ಹಾಗಾಗಿ ಕೊಟ್ಟರೆ ಏನು ತಪ್ಪೇನಿಲ್ಲ ನನ್ನ ಭಾವನೆ. ಇದು ಗೂಳಿಹಟ್ಟಿ ಶೇಖರ್ ಅವರ ಮಾತಾಗಿತ್ತು. ಚೇತನ್ ಜೊತೆ ಶ್ರೀನಿವಾಸ ಹೊರಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸಿಪಿ ಯೋಗೀಶ್ವರ ಪರ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಮತ್ತೆ ಮತ್ತೆ ಬ್ಯಾಟಿಂಗ್ ಅನ್ನ ಬೀಸುತ್ತಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ಪರ ಏನ್ ಹೇಳಿದ್ರು ನೋಡಿ. ಸಿಪಿ ಯೋಗೇಶ್ವರ್ ಸಾಕಷ್ಟು ಬಾರಿ ಭಾರತೀಯ ಜನತಾ ಪಾರ್ಟಿಗೆ 2008 ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ರಕ್ಷಣೆ ಬಂದಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬದ್ರ ಬುನಾದಿ ಇಲ್ಲದ ಕಾಲದಲ್ಲೂ ಪಕ್ಷದ ಕೈ ಹಿಡಿದಿದ್ದಾರೆ. ಈಗಲೂ ಸಹ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ರಾಜಕೀಯವಾಗಿ ದಿಟ್ಟವಾಗಿ ನಿಂತು ಅಂತ ಶಕ್ತಿಗಳನ್ನು ಎದುರಿಸಿಕೊಂಡು ಬೆಳೆದು ರಾಜಕೀಯವನ್ನು ಮಾಡ್ತಿರೋ ಯಾರಿಗೇನ್ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಬಿಜೆಪಿಯಲ್ಲೂ ಮೂಲ ವರ್ಸಸ್ ವಲಸಿಗ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತಹ ವಿಚಾರ, ಅದರಲ್ಲೂ ಕೂಡ ಸೋತವರಿಗೆ ಗೆದ್ದವರಿಗೆ ಈ ಒಂದು ಮಂತ್ರಿ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಈಗ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಸೋತವರಿಗೆ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆಗ್ತಾ ಇದೆ, ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ. ನವಿತಾ, ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೊಂದು ದಿನ ಬಾಕಿ ಇರುವಂತದ್ದು, ಈಗಾಗಲೇ ಎಲ್ಲವೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಅಂತಿಮವಾದಂತಹ ಪಟ್ಟಿ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವಾಗಿ ಕೂಡ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಖಾತೆ ಬದಲಾವಣೆ ಬಗ್ಗೆ ಕೂಡ ಒಂದು ಪ್ರಸ್ತಾಪವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾಡಿದ್ದಾರೆ. ಅದಕ್ಕೆ ಸಚಿವರು ಕೂಡ ಒಪ್ಕೊಂಡಿದ್ದಾರೆ, ನೀವು ಯಾವುದೇ ಖಾತೆಗಳನ್ನು ಪಡ್ಕೊಳ್ಳಿ, ಆದರೆ ಸರ್ಕಾರ ಉಳಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸಚಿವರು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಖಾತೆ ಬದಲಾವಣೆ ಆಗಿರ್ಬೋದು, ಜೊತೆಗೆ ನೂತನ ಸಚಿವರು ನೂತನ ಶಾಸಕರು ಏನು ಸಂಪುಟ ಸೇರ್ಪಡೆ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ನೂತನ ಶಾಸಕರು ಎಲ್ಲರೂ ಕೂಡ ಒಂದ್ ಕಡೆ ಸೆಟಲ್ಮೆಂಟ್ ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮೂಲ ಬಿಜೆಪಿ ಶಾಸಕರು ಇನ್ನೂ ಕೂಡ ತಮ್ಮ ಕತ್ತಿಯನ್ನ ಮಸೀತಾ ಇರುವಂತದ್ದು, ಜೊತೆಗೆ ಅಸಮಾಧಾನ ಕೂಡ ತೋಡ್ಕೊಳ್ತಾ ಇರುವಂತದ್ದು, ಅಂದ್ರೆ ತಮ್ಮನ್ನ ಸಚಿವ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳೇಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸೋತಂತವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮೂಲ ಬಿಜೆಪಿ ಶಾಸಕರದೇ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು, ಹೀಗಾಗಿ ಅವರನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ಸಚಿವ ಸಂಪುಟ ಪುನರಚನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಚಿವರೊಂದನ್ನು ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಆದರೆ ಸಚಿವರು ಎಲ್ಲೊಂದ್ ಕಡೆ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂತಿಮವಾಗಿ ಬರೀ ಸಚಿವ ಸಂಪುಟ ವಿಸ್ತರಣೆ ಅಷ್ಟೇ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿದರೆ, ಆದರೆ ಸಚಿವ ಸಂಪುಟ ಪುನರಚನೆಯನ್ನ ಮುಂದಿನ ಜೂನ್ನಲ್ಲಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದರೆ, ಒಟ್ಟಾರೆಯಾಗಿ ನಾಡಿದ್ದು ನಡೆಯುವಂತಹ ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ ಬ್ರೇಕ್ ಆದ್ಮೇಲೆ ಅನಂತಕುಮಾರ್ ಹೆಗಡೆ ಕೊಟ್ಟಂತಹ ಒಂದು ವಿವಾದಾತ್ಮಕ ಹೇಳಿಕೆಗೆ ಹೈಕಮಾಂಡ್ ಲೆವೆಲಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಸಂಸತ್ನಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಗಳು ಬಂದಿದೆ ನೋಡೋಣ ಬ್ರೇಕ್ ಆದ್ಮೇಲೆ. ಲೋಕಸಭೆಯಲ್ಲಿ ಮಹಾತ್ಮ ಗಾಂಧಿ ಕುರಿತು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಪ್ರತಿಧ್ವನಿಸಿತು. ಲೋಕಸಭೆ ಕಲಾಪ ಆರಂಭ ಆಗ್ತಿದ್ದಂತೆ ವಿರೋಧ ಪಕ್ಷಗಳ ನಾಯಕರು ತೀವ್ರ ಗದ್ದಲ ಕೋಲಾಹಲವನ್ನ ಉಂಟು ಮಾಡಿದ್ರು. ಗಲಾಟೆ ಜೋರಾಗ್ತಿದ್ದಂತೆ ಲೋಕಸಭೆ ಸ್ಪೀಕರ್ ಕಲಾಪವನ್ನ ಮುಂದೂಡಿದ್ರು. ಈ ವೇಳೆ ಮಾತನಾಡಿದ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷ ನಾಯಕರಿಗೆ ತಿರುಗೇಟು ಕೊಟ್ರು. ಬಿಜೆಪಿ ಸದಸ್ಯರಾದ ನಾವು ನಿಜವಾದ ಭಕ್ತರು, ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಕಲಿ ಅನುಯಾಯಿಗಳು ಅಂತ ಗುಡುಗಿದ್ರು. ವಿವಾದದ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಸಂಸದ ಅನಂತಕುಮಾರ್ ಹೆಗಡೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗಾಗಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗಂತೂ ಎಲ್ಲೂ ಕೂಡ ಉಲ್ಲೇಖನೂ ಕೂಡ ಮಾಡಿರಲಿಲ್ಲ. ಆದರೂ ಕೂಡ ನಾವು ಹೇಳದೇ ಇರತಕ್ಕಂಥದ್ದನ್ನು ಇಲ್ಲಿ ಚರ್ಚೆ ಮಾಡ್ತಾರೆ ಅಂತಾದರೆ ಅದ್ರ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದೇ
ಇದು ಇವತ್ತಿನ ಇಂಡಿಯಾ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.